ನಮಸ್ಕಾರ ಸ್ನೇಹಿತರೆ ಒಂದು ಹುಡುಗಿ ಸೈಕೋ ತರ ಭಯಂಕರವಾಗಿ ಎಲ್ಲರನ್ನು ಕಟ್ಟಿ ಹಾಕಿ ಚಿತ್ರಹಿಂಸೆ ಮಾಡಿದ್ರೆ ಹೇಗಿರುತ್ತೆ ಅನ್ನೋದೇ ಈ ಚಿತ್ರದ ಒಂದು ಸಾಲಿನ ವಿಶ್ಲೇಷಣೆ 2016 ರಲ್ಲಿ ತೆರೆಗೊಂಡಂತಹ ದ ಐಸ್ ಆಫ್ ಮೈ ಮದರ್ ಅನ್ನೋ ಒಂದು ಪೋರ್ಚುಗೀಸ್ ಚಿತ್ರ ಬನ್ನಿ ಚಿತ್ರದೊಳಗಡೆ ಹೋಗೋಣ ಈ ಚಿತ್ರದ ಮೊದಲನೇ ದೃಶ್ಯದಲ್ಲಿ ಒಂದು ಹುಡುಗಿ ಮತ್ತೆ ಅವರ ಅಪ್ಪ ಅಮ್ಮ ಅಂತ ಹೇಳಿ ಮೂರು ಜನ ಮಾತ್ರ ಇರ್ತಾರೆ ಫಾರ್ಮ್ ಹೌಸ್ ಮಧ್ಯದಲ್ಲಿರುವಂತ ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ ಅವಳ ಅಮ್ಮ ಒಬ್ಬ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡುವಂತ ವೈದ್ಯರು ಅವರ ಅಮ್ಮ ಹೇಗೆ ಕಣ್ಣಿಗೆ ಆಪರೇಷನ್ ಮಾಡಬೇಕು ಅಂತ ಮಗಳಿಗೆ ಹೇಳಿ ಕೊಡ್ತಾ ಇರ್ತಾಳೆ ಇವಳು ಇರುವಂತ ಊರಲ್ಲಿ ಹಸುಗಳ ಕಣ್ಣನ್ನ ಹೇಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿ ಕೊಡ್ತಾ ಇರ್ತಾಳೆ ಈಗ ಒಂದು ಹಸುವಿನ ಕಣ್ಣನ್ನ ಹೇಗೆ ತೆಗೆಯೋದು ಅಂತ ಹೇಳಿ ಕೊಡ್ತಾ ಇರ್ತಾಳೆ ಒಂದಿನ ಶಾರ್ಲೆ ಅನ್ನೋನು ಮನೆಗೆ ಬರ್ತಾನೆ ಅವನ ಕೆಲಸನೇ ಮನೆ ಮನೆಗೆ ಹೋಗಿ ಮ್ಯಾಗಜಿನ್ ಮಾರಾಟ ಮಾಡೋದು ಇವರಿಬ್ರು ಮಾತ್ರ ಮನೆಯಲ್ಲಿ ಇರೋದನ್ನ ನೋಡಿ ನಾನು ಒಳಗಡೆ ಬಂದು ಬಾತ್ರೂಮ್ ಯೂಸ್ ಮಾಡಬಹುದಾ ಅಂತ ಹೇಳ್ತಾನೆ ಸರಿ ಅಂತ ಹೇಳಿ ಇವರು ಮನೆ ಒಳಗಡೆ ಬಿಡ್ತಾರೆ ಅಲ್ಲೇ ಮುಂದೆ ಹೋಗಿ ಬಾತ್ರೂಮ್ ಇದೆ ಅಂತ ಹೇಳ್ತಾಳೆ ನನಗೆ ಸರಿಯಾಗಿ ಜಾಗ ಗೊತ್ತಾಗ್ತಾ ಇಲ್ಲ ನೀವೇ ಬಂದು ತೋರಿಸಿ ಅಂತ ಕೇಳಕ್ಕೆ ನೀನು ಮಾತಾಡೋ ರೀತಿ ಸರಿಯಿಲ್ಲ ಹೊರಗಡೆ ಹೋಗು ಅಂತ ಅವಳು ಹೇಳ್ತಾಳೆ ಕರೆಕ್ಟ್ ಆಗಿ ಬಂದು ಬಾತ್ರೂಮ್ ಎಲ್ಲಿದೆ ಅಂತ ಗನ್ ತಗೊಂಡು ಹೆದರಿಸ್ತಾನೆ ಇವಳು ಬೆಚ್ಚಿಬಿದ್ದು ಅವಳ ಮಗಳನ್ನ ಅಲ್ಲಿದ್ದಂತಹ ಡೈನಿಂಗ್ ಟೇಬಲ್ ನಲ್ಲಿ ಮಾತಾಡದೆ ಕೂತ್ಕೋ ಅಂತ ಹೇಳಿ ಅವಳು ಆ ಬಾತ್ರೂಮ್ ಎಲ್ಲಿದೆ ಅಂತ ತೋರಿಸಕ್ಕೆ ಹೋಗ್ತಾಳೆ ಇದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಅವರ ಅಪ್ಪ ಬರ್ತಾರೆ ಕಾರ್ನ ನಿಲ್ಲಿಸಿ ಅವರು ಬಾತ್ರೂಮ್ ನ ಯೂಸ್ ಮಾಡೋಕೆ ಅಂತ ಡೋರ್ ನ ಓಪನ್ ಮಾಡ್ತಾರೆ ಆ ಚಾರ್ಲಿ ಅನ್ನೋ ಸೇಲ್ಸ್ ಮ್ಯಾನ್ ಇರ್ತಾನಲ್ಲ ಅವನು ಕೈಯಲ್ಲಿ ಇದ್ದಂತಹ ಆ ಗನ್ ಅನ್ನು ತಗೊಂಡು ನಮ್ಮ ಹೀರೋಯಿನ್ ಅವರ ಅಮ್ಮನ ಹೊಡೆದೇ ಸಾಯಿಸಿರ್ತಾನೆ ನಮ್ಮ ಹೀರೋಯಿನ್ ಅವರ ಅಪ್ಪ ಆ ಸೇಲ್ಸ್ ಮ್ಯಾನ್ ನ ಹೊಡೆದು ಒಂದು ಕೊಟ್ಟಿಗೆಗೆ ದರದರನೆ ಎಳ್ಕೊಂಡು ಹೋಗ್ತಾರೆ ಅವನ ಮಗಳ ಹತ್ರ ನಿನ್ನ ಸಹಾಯ ಬೇಕು ನಿನ್ನ ಅಮ್ಮನ ದೇಹವನ್ನು ಮಣ್ಣು ಮಾಡಬೇಕು ಅಂತ ಹೇಳಿ ಇಬ್ರು ಸೇರಿ ಆ ದೇಹವನ್ನ ಎತ್ತಿಕೊಂಡು ಆ ಕಾಡಲ್ಲಿ ಮಣ್ಣು ಮಾಡ್ತಾರೆ ಮತ್ತೆ ನಮ್ಮ ಹೀರೋಯಿನ್ ಆ ಕೊಟ್ಟಿಗೆಗೆ ಹೋಗ್ತಾಳೆ ಆಲ್ರೆಡಿ ಅವನನ್ನ ಚೈನ್ ಇಂದ ಕಟ್ಟಿ ಹಾಕಿರ್ತಾರೆ ಅವನ ಮಕದಲ್ಲಿರುವಂತಹ ರಕ್ತವನ್ನ ಒರೆಸ್ತಾಳೆ ಅವನ ಹತ್ರ ನೀನ್ ಯಾಕೆ ಹೀಗೆ ಮಾಡ್ದೆ ಅಂತ ಕೇಳಿದ್ರೆ ಬೇರೆಯವ್ರನ್ನ ಸಾಯಿಸಿದ್ರೆ ಅವನಿಗೆ ತುಂಬಾನೇ ಆನಂದವಾಗುತ್ತಂತೆ ಆ ಸಂತೋಷಕ್ಕೋಸ್ಕರ ಎಲ್ಲರನ್ನೂ ಸಾಯಿಸಿದೆ ಅಂತ ಹೇಳ್ತಾನೆ ತುಂಬಾ ಪ್ರೀತಿಯಿಂದ ಅವನ ಮಕದಲ್ಲಿರುವಂತಹ ಪಿಂಗಾಣಿ ಎಲ್ಲವನ್ನು ತೆಗೆದು ಕ್ಲೀನ್ ಮಾಡ್ತಾಳೆ ಅವಳ ತಾಯಿಯನ್ನ ಕೊಂದ್ರೂ ನನ್ನ ಈ ತರ ಚೆನ್ನಾಗಿ ನೋಡ್ಕೊಂತಿದ್ದಾಳೆ ಅಂತ ಅವನು ಅನ್ಕೊಂಡ್ರೆ ಅವನ ಎರಡೂ ಕಣ್ಣನ್ನು ಕಿತ್ತು ತೆಗಿತಾಳೆ ಅವನ ಕತ್ತನ್ನ ಕೂಡ ಕುಯ್ತಾಳೆ ಅವನು ಕಿರ್ಚಕ್ಕಾಗದೆ ಮತ್ತೆ ಮಾತಾಡೋಕ್ಕಾಗದೆ ಇರೋ ತರ ಅವನ ಗಂಟಲನ್ನ ಡ್ಯಾಮೇಜ್ ಮಾಡಿ ಅಲ್ಲಿ ಕೂಡ ಸ್ಟಿಚ್ ಹಾಕಿರ್ತಾಳೆ ಆ ಕಣ್ಣನ್ನ ಫ್ರಿಜ್ ನಲ್ಲಿ ಇಡ್ತಾಳೆ ಎಲ್ಲೋ ಕಾಡಲ್ಲಿ ಇರುವಂತಹ ಇಲಿಗಳನ್ನೆಲ್ಲ ತೆಗೆದು ಅಡಿಗೆ ಮಾಡಿ ತಿನ್ನಿಸ್ತಾಳೆ ನನ್ನ ಯಾಕೆ ಕೊಲ್ದೆ ಇಟ್ಟಿದ್ಯಾ ಅಂತ ಅವನು ಕೇಳಿದ್ರೆ ನನಗೆ ಇರುವಂತಹ ಒಂದೇ ಒಂದು ಫ್ರೆಂಡ್ ನೀನು ಮಾತ್ರನೇ ಅದಕ್ಕೆ ನಿನ್ನ ಕೊಲ್ದೆ ಚೆನ್ನಾಗಿ ನೋಡ್ಕೊಳ್ತಾ ಇದೀನಿ ಅಂತ ಹೇಳ್ತಾಳೆ ಹೀಗೆ ತುಂಬಾ ವರ್ಷನೂ ಆಗುತ್ತೆ ಈಗ ಅವಳಿಗೆ 20 ವಯಸ್ಸು ಇವಳ ಅಪ್ಪ ಕೂಡ ಸಾಯ್ತಾರೆ ಅವರ ಬಾಡಿನ ಸ್ನಾನ ಮಾಡಿಸಿ ಇವಳ ಜೊತೆನೆ ಇಟ್ಕೊಂತಾಳೆ ಯಾರು ಇಲ್ಲದೆ ಒಬ್ಳೆ ಇರುವಂತ ಇವಳು ಒಂದು ಬಾರ್ಗೆ ಹೋಗಿ ಜಾಪನೀಸ್ ಸ್ಟೂಡೆಂಟ್ ನ ನೋಡ್ತಾಳೆ ಇಬ್ರು ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಹೀರೋಯಿನ್ ಅವಳನ್ನ ಮನೆಗೆ ಕರ್ಕೊಂಡು ಬರ್ತಾಳೆ ಈ ಮನೆ ಇರುವಂತಹ ಸೆಟಪ್ ನ ನೋಡಿ ಜಾಪನೀಸ್ ಹುಡುಗಿ ಹೆದರ್ಕೋತಾಳೆ ಅದು ಮಾತ್ರ ಅಲ್ಲದೆ ಹೀರೋಯಿನ್ ಅವರ ಅಮ್ಮನ ಇಲ್ಲಿ ಕೊಂದಿದ್ದಾರೆ ಅಂತ ಗೊತ್ತಾದ್ಮೇಲೆ ಇವಳು ತುಂಬಾನೇ ಭಯಪಡ್ತಾಳೆ ಯಾಕಿಷ್ಟು ಭಯಪಡ್ತಿದ್ಯಾ ನಾನೇ ನಮ್ಮ ಅಪ್ಪನ ಕೊಲೆ ಮಾಡಿದೆ ಅಂತ ಸುಮ್ಮನೆ ಕಾಮಿಡಿಯಾಗಿ ಹೇಳ್ತಾಳೆ ಇದನ್ನೆಲ್ಲ ಕೇಳಿ ಭಯಭೀತಳಾಗಿ ಅಲ್ಲಿಂದ ಓಡ್ತಾಳೆ ಆದ್ರೆ ನಮ್ಮ ಹೀರೋಯಿನ್ ಅವಳನ್ನ ಕೂಡ ಕೊಲ್ತಾಳೆ ಅವಳನ್ನ ತುಂಡು ತುಂಡಾಗಿ ಕಟ್ ಮಾಡಿ ದೇಹದ ಭಾಗವನ್ನ ಕವರ್ ನಲ್ಲಿ ಹಾಕಿ ಫ್ರಿಜ್ ಒಳಗಡೆ ಇಡ್ತಾಳೆ ಅಲ್ಲಿಂದ ಆ ಕೊಟ್ಟಿಗೆನಲ್ಲಿ ಇದ್ದಂತಹ ಚಾರ್ಲಿನ ನಿಧಾನವಾಗಿ ಕರ್ಕೊಂಡು ಬಂದು 15 ವರ್ಷಗಳ ನಂತರ ಸ್ನಾನ ಮಾಡಿಸ್ತಾಳೆ ಅವಳ ಬೆಡ್ ಮೇಲೇನೆ ಅವನ್ನ ಮಲಗಿಸ್ತಾಳೆ ಇವಳು ಮಲಗಿದ ಮೇಲೆ ಕಣ್ಣು ಕಾಣಿಸದೆ ನಿಧಾನಕ್ಕೆ ಅವನು ಮನೆ ಬಿಟ್ಟು ಕಾಡಿನ ಮಾರ್ಗದಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನೆ ಅವನ ಹಿಂದೆನೆ ಹೋಗಿ ನಮ್ಮ ಹೀರೋಯಿನ್ ಚಾಕುವಿನಿಂದ ಚೆನ್ನಾಗಿ ಇರಿತಾಳೆ ಅವನನ್ನ ಕೊಲ್ಬೇಕಾದ್ರೆ ಹೌದು ನೀನ್ ಹೇಳಿದ ಮಾತು ನಿಜಾನೇ ಬೇರೆಯವ್ರನ್ನ ಕೊಲ್ಬೇಕಾದ್ರೆ ಪರಮಾನಂದವಾಗುತ್ತೆ ಅಂತ ಹೇಳ್ಕೊಂಡೇ ಕೊಲ್ತಾಳೆ ಈಗ ಮಾತಾಡೋಕ್ಕೂ ಯಾರು ಇಲ್ಲದೆ ನಮ್ಮ ಹೀರೋಯಿನ್ ಮೆಂಟಲ್ ತರ ಕಾಡಲ್ಲೇ ಸುತ್ತುತ್ತಿರ್ತಾಳೆ ಕೊನೆಗೆ ರೋಡ್ಗೆ ಬರ್ತಾಳೆ ಅಲ್ಲಿಗೆ ಒಂದು ಕಾರ್ ಬರುತ್ತೆ ಲಿಫ್ಟ್ ಕೂಡ ಕೇಳ್ತಾಳೆ ಕಾರ್ ನ ಓಡಿಸ್ಕೊಂಡ್ ಬರೋದು ಒಬ್ಬ ಮಹಿಳೆ ಅವಳಿಗೆ ಚಿಕ್ಕ ಮಗು ಇರುತ್ತೆ ಇವಳು ಆ ಮಗುನ ಮುದ್ದು ಮಾಡ್ತಾ ನನ್ನ ಮನೆವರೆಗೂ ಡ್ರಾಪ್ ಮಾಡ್ತೀರಾ ಅಂತ ಹೇಳಿ ಲಿಫ್ಟ್ ಕೇಳ್ತಾಳೆ ಸರಿ ಅಂತ ಹೇಳಿ ಇವಳು ಅತ್ತಿಸ್ಕೋತಾಳೆ ಮನೆ ಹತ್ರ ಇಳಿಬೇಕಾದ್ರೆ ನಿಮ್ ಮಗು ತುಂಬಾನೇ ಮುದ್ದಾಗಿದೆ ಅಂತ ನಾನೊಂದ್ಸರಿ ಅವನನ್ನ ಎತ್ಕೊಳ್ಳ ಅಂತ ಕೇಳ್ತಾಳೆ ತುಂಬಾ ಪ್ರೀತಿಯಿಂದ ಇವಳು ಕೇಳ್ತಾಳೆ ಅಂತ ಸರಿ ತಗೋ ಅಂತ ಮಗುನ ಕೊಡ್ತಾಳೆ ತಗೊಂಡ್ಮೇಲೆ ಆ ಮಗುನ ಎತ್ಕೊಂಡು ಮನೆ ಒಳಗಡೆ ಓಡ್ತಾಳೆ ಇವಳು ಭಯಪಟ್ಟು ನನ್ ಮಗುನ ಕಾಪಾಡಿ ಅಂತ ಕಿರ್ಚ್ಕೊಂಡೇ ಓಡ್ತಾಳೆ ಅಲ್ಲಿರೋ ಒಂದು ಡೋರ್ನ ನಿಧಾನಕ್ಕೆ ಓಪನ್ ಮಾಡಿ ನೋಡ್ತಾಳೆ ಹಿಂದೆಯಿಂದನೇ ಇವಳು ಚಾಕು ತಗೊಂಡು ಜೋರಾಗಿ ಇರ್ತಾಳೆ ಆ ಕೊಟ್ಟಿಗೆಗೆ ಕರ್ಕೊಂಡು ಹೋಗಿ ಕಣ್ಣನ್ನ ಕಿತ್ತು ಮಾತಾಡಬಾರ್ದು ಮತ್ತೆ ಕಿರ್ಚಾಡಬಾರ್ದು ಅಂತ ಹೇಳಿ ಗಂಟಲನ್ನ ಕಟ್ ಮಾಡಿ ಸ್ಟಿಚ್ ಕೂಡ ಹಾಕ್ತಾಳೆ ಅವರ ಮಗುನ ತನ್ನ ಮಗು ತರ ಬೆಳೆಸ್ತಾಳೆ ಹೀಗೆ 9 ವರ್ಷಗಳಾಗುತ್ತೆ ಅವನಿಗೆ ಈಗ 9 ವಯಸ್ಸು
ತನ್ನ ತಾಯಿ ಆ ಕೊಟ್ಟಿಗೆಗೆ ಯಾಕೆ ಆಗಾಗ ಹೋಗ್ತಿದಳೆ ಅಂತ ಒಂದು ಕ್ಯೂರಿಯಾಸಿಟಿ ನಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಒಂದು ಲೇಡಿನ ಕಣ್ಣನ್ನ ಮತ್ತೆ ಗಂಟಲನ್ನ ಕುಯಿದು ಚೈನ್ ನಲ್ಲಿ ಕಟ್ಟಿ ಹಾಕಿರೋದನ್ನ ನೋಡಿ ಭಯಪಡತಾನೆ ಅಲ್ಲಿಂದ ಬೆಚ್ಚಿಬಿದ್ದು ಓಡತಾನೆ ಆದರೆ ಅವನಿಗೆ ಗೊತ್ತಿರೋದಿಲ್ಲ ಇವರೇ ಇವನ ತಾಯಿ ಅಂತ ಅತ್ತಿನ ರಾತ್ರಿ ಅವಳು ಅಲ್ಲಿಂದ ತಪ್ಪಿಸಿಕೊಂಡು ಕಣ್ಣು ಕಾಣದೆ ಅದನ್ನ ಇದನ್ನ ಮುಟ್ಟಿ ಅರ್ಥ ಮಾಡ್ಕೊಳ್ತಾ ಕಾಡಲ್ಲಿ ಕಿರ್ಚಕ್ಕೂ ಆಗದೆ ನರಕವನ್ನ ಅನುಭವಿಸ್ತಾಳೆ ಕೊನೆಗೆ ರೋಡ್ ಕಡೆ ಬರ್ತಾಳೆ ಹಾಗೆ ಮಧ್ಯ ರೋಡ್ ಅಲ್ಲಿ ನಡೆಕೊಂಡು ಹೋಗ್ತಾ ಇರ್ತಾಳೆ ಅಲ್ಲಿ ಒಂದು ಟ್ರಕ್ ಬರುತ್ತೆ ಆ ಡ್ರೈವರ್ ಅವಳನ್ನ ಕಾಪಾಡಿ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾನೆ ಪೊಲೀಸ್ ಗೆ ಕರೆ ಮಾಡ್ತಾರೆ ಎನ್ಕ್ವೈರಿ ಮಾಡ್ತಾ ಅವಳ ಬಗ್ಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ ಈ ಸೈಕೋ ಹುಡುಗಿಯನ್ನ ಹಿಡಿಯೋಕೆ ಒಂದು ಪೊಲೀಸ್ ಪಡೆನೇ ಬರುತ್ತೆ ಆ ಕೊಠಡಿ ತೆಗೆದಿರೋದನ್ನ ನೋಡಿ ಅವಳು ತಪ್ಪಿಸಿಕೊಂಡು ಹೋಗಿದಾಳೆ ಅನ್ನೋದು ಗೊತ್ತಾಗುತ್ತೆ ಅವನ ಮಗನತ್ರ ಹೋಗಿ ನೀನು ಇವತ್ತು ಅಮ್ಮನ ಬಗ್ಗೆ ತುಂಬಾ ವಿಷಯವನ್ನ ಕೇಳಿಪಡ್ತೀಯಾ ಆದ್ರೆ ಅದೆಲ್ಲ ನಿಜ ಅಂತ ನಂಬೇಡ ನಿನ್ನ ಅಮ್ಮ ನಿನ್ನ ತುಂಬಾನೇ ಪ್ರೀತಿಸ್ತೀನಿ ನಿಂಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ನನ್ನ ಮರಿಬೇಡ ಅಂತ ಹೇಳಿ ಕೈಯಲ್ಲಿ ಒಂದು ಚಾಕುವನ್ನ ಇಟ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ ಪೊಲೀಸ್ ಎಲ್ಲ ಒಳಗಡೆ ಬರ್ತಾರೆ ಚಾಕುನ ಕೆಳಗಡೆ ಹಾಕು ಅಂತ ಹೇಳ್ತಾರೆ ಇವಳು ಆಲ್ರೆಡಿ ಒಂದು ಸೈಕೋ ಅಲ್ವಾ ಸೋ ಅವರ ಮಾತು ಇವಳು ಕೇಳಲ್ಲ ಕ್ಯಾಮೆರಾ ಹಾಗೆ ಹೊರಗಡೆ ತೋರಿಸ್ತಾರೆ ಆ ಮನೆಯಲ್ಲಿ ಒಂದು ಗುಂಡಿನ ಶಬ್ದ ಕೇಳುತ್ತೆ ಅಲ್ಲೇ ಆ ಚಿತ್ರವು ಮುಗಿಯುತ್ತೆ ಈ ಚಿತ್ರದ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು।